ನನ್ ಮುಟ್ಟಿದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ತವರಿನಲ್ಲಿ ನಿಂತು ಸಿಎಂ ಕೊಟ್ಟ ಎಚ್ಚರಿಕೆ ಸಂದೇಶ ಯಾರಿಗೆ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಒಡೆಯಲು ಮುಂದಾದ್ರ ಸಿಎಂ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ವಿಪಕ್ಷದವರಿಗಿಂತ ಸ್ವಪಕ್ಷದ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರಾ? ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಯನ್ನು ಸಿಎಂ ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ಹಿನ್ನೆಲೆ ಸಿದ್ದರಾಮಯ್ಯ ನೀಡಿದ್ರ ಎಚ್ಚರಿಕೆ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ತವರಲ್ಲಿ ಅಭಿವೃದ್ಧಿ ಕಾಮಗಾರಿ ಚಾಲನೆ ನೆಪದಲ್ಲಿ ಜನರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಜನರು ನನ್ನ ಜೊತೆಗೆ ನಿಲ್ಲಬೇಕು ಅಂತ ಹೇಳ್ತಾ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜಕೀಯವಾಗಿ ಬಹುದೊಡ್ಡ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂಥದ್ದು. ಸದ್ಯ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥ ಮುಖ್ಯಮಂತ್ರಿಗಳ ಹೇಳಿಕೆ, ನನ್ನ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ತವರು ಜಿಲ್ಲೆ ಮೈಸೂರಿನಲ್ಲಿ ನಿಂತುಕೊಂಡು ಸಿಎಂ ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಸಂದೇಶ ಯಾರಿಗೆ? ಹಾಗಾದರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಒಡೆಯಲು ಮುಂದಾದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ. ವಿಪಕ್ಷದವರಿಗಿಂತ ಸ್ವಪಕ್ಷದ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರಾ? ಸಿಎಂ ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಲೋಕಾಯುಕ್ತ ತನಿಖೆಯನ್ನು ಎದುರಿಸ್ತಾ ಇರುವಂಥದ್ದು, ಸಿಎಂ ಬದಲಾಗಬೇಕು, ಸಿಎಂ ರಾಜೀನಾಮೆ ಕೊಡಬೇಕು ಅಂಥೇಳಿ ಮಕ್ಕೂಗು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಎಚ್ಚರಿಕೆ ನೀಡಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ. ಎಸ್ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ಮೋತ್ರ ನೇರ ಸಂಪರ್ಕದಲ್ಲಿ. ಯಶಸ್ಮೋತ್ರ, ನನ್ನ ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿರುವಂಥದ್ದು, ಯಾರಿಗೆ ಸಂದೇಶ ಅಂತೇಳಿ ಹೆಚ್ಚಿನ ಮಾಹಿತಿ ಏನಿದೆ? ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ವಿದ್ಯಮಾನಗಳು ಅಥವಾ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಭಾಳ ಪ್ರಮುಖವಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಏನು ಈಗಾಗಲೇ ಲೋಕಾಯುಕ್ತ ತನಿಖೆ ಇರ್ಬೋದು, ಅದ್ರ ಜೊತೆ ಭಾಳ ಈ ಒಂದು ಮೂಡಾ ವಿಚಾರವಾಗಿ ಸಾಕಷ್ಟು ಡ್ರಿಲ್ಲನ್ನು ಮಾಡ್ತಾ ಇದೆ. ಹೀಗಾಗಿ ಆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕಳೆದ ತಿಂಗಳುಗಳಿಂದಲೂ ಕೂಡ ತನಿಖೆಯಲ್ಲಿ ಒಳಪಟ್ಟಿದ್ದಾರೆ. ಆದರೆ ನಿನ್ನೆ ನಡೆದಂತಹ ಅಭಿವೃದ್ಧಿ ಕಾರ್ಯಗಳ ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಟಿಯ ಭಾಷಣ ಏನಿದೆ, ಇದೊಂದು ರಾಜಕೀಯವಾದಂತಹ ಒಂದು ಎಚ್ಚರಿಕೆ ಗಂಟೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಥಾಪನೆ ಮಾಡಿದ್ರು ಹಾಗೂ ರಾಜಕೀಯ ಸಂದೇಶವನ್ನು ಹೈಕಮಾಂಡ್ ಹಾಗೂ ವಿಪಕ್ಷಗಳಿಗೂ ಕೂಡ ಒಂದು ಸಂದೇಶ ರವಾನೆ ಮಾಡಿದ್ರು ಅಂತಕ್ಕಂಥದ್ದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಭಾಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ, ಭಾಳ ಪ್ರಮುಖವಾಗಿ ಆ ಏನು ಈ ಒಂದು ಭಾಷಣದ ದಾಟಿ ಏನಿತ್ತು, ಈ ಒಂದು ದಾಟಿ ಈಗಾಗಲೇ ಏನು ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಉಪಚುನಾವಣೆ ಬಿಸಿಯಲ್ಲಿದ್ದಂತಹ ಏನು ಸಿದ್ದರಾಮಯ್ಯನವರು ನಿನ್ನೆ ಏನು ತವರು ಜಿಲ್ಲೆಯ ಕಾರ್ಯಕ್ರಮಕ್ಕೆ ಏನು ಭಾಗಿಯಾಗಿದ್ದರು. ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನರಸೀಪುರ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ನನ್ನನ್ನು ಮುಟ್ಟಿದ್ರೆ ಜನರು ಕರ್ನಾಟಕ ಜನರು ಸುಮ್ಮನೆ ಇರೋಲ್ಲ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದ ದೊಡ್ಡ ಮಟ್ಟದ ಮಾಸ್ ಲೀಡರ್ ಹಾಗೂ ಒಂದು ಪ್ರಭಾವಿ ಒಂದು ಪ್ರಬಲ ಸಮಾಜಕ್ಕೆ ಸೇರಿದಂಥವರು ಹಾಗೂ ಅದರ ಜೊತೆ ಸಿದ್ದರಾಮಯ್ಯನವರಿಗೆ ತಮ್ಮದೇ ಆದಂತಹ ಅಭಿಮಾನಿಗಳ ಪಡೆ ಇದೆ ಹಾಗೂ ಅತಿ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಬಲ ಕೂಡ ಇರತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಚರ್ಚೆ ಮಾಡಿದ್ರು ಕೂಡ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಹಾಗೂ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾತನಾಡ್ತಾ ಹೇಳ್ತಾರೆ, ನನ್ನ ಸರ್ಕಾರವನ್ನು ಬೆಳೆಸೋದಕ್ಕೆ ಸಾಕಷ್ಟು ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದೆ, ಒಬ್ಬ MLA ಖರೀದಿ ಮಾಡೋಕ್ಕೆ 50 ಕೋಟಿ ರೂಪಾಯಿಗಳ ಆಮಿಷವನ್ನು ಹೊಡ್ತಾ ಇದ್ದಾರೆ, 50ಕ್ಕೂ ಹೆಚ್ಚು ಶಾಸಕರನ್ನು ಸಂಪರ್ಕವನ್ನು ಮಾಡುವಂತಹ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇದೆ ಎನ್ನುವಂತಹ ಒಂದು ಸ್ಫೋಟಕವಾದಂತಹ ಮಾಹಿತಿಯನ್ನು ಅಥವಾ ಸ್ಫೋಟಕವಾದಂಥ ವಿಚಾರವನ್ನು ನಿನ್ನೆಯ ಸಮಾರಂಭದಲ್ಲಿ ಬಹಿರಂಗ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಚಾರ ರಾಜಕೀಯವಾಗಿ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತೇಳಿ. ಈಗ ಕಾಂಗ್ರೆಸ್ಸಿನ ಇತಿಹಾಸವನ್ನು ನಾವು ಗಮನಿಸೋದಾದರೆ ಸಾಕಷ್ಟು ವಿಚಾರಗಳಿದೆ. ಅಂದರೆ ಈ ರೀತಿಯಾದಂತಹ ಭ್ರಷ್ಟಾಚಾರ ಆರೋಪ ಬಂದಂಥ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ಈ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಅಂದರೆ ಹೆಚ್ಚು ಕಾಲ ಆಡಳಿತವನ್ನು ಮಾಡಿದಂತಹ
ಏನು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರನ್ನು ಕೂಡ ಇದೇ ವಿಚಾರಕ್ಕೆ ಹೈಕಮಾಂಡ್ ತೆಗೆದಾಕತ್ತೆ. ತದಾದ ನಂತರ ಬೆಳವಣಿಗೆಯಲ್ಲಿ ಬಂಗಾರಪ್ಪ ಅವರು ಇರ್ಬೋದು. ಹೀಗಾಗಿ ಅನೇಕ ಜನ ಅಂದರೆ ಬಂಗಾರಪ್ಪನೂ ಕೂಡ ಏನು ಕ್ಲಾಸಿಕ್ ಕಂಪ್ಯೂಟರ್ ವಿಚಾರ ಬಂದ ತಕ್ಷಣ ಅವರೂ ಕೂಡ ಏನು ರಾಜೀನಾಮೆಯನ್ನು ಪಡೆಯುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನು ನಾವು ಗಮನದಲ್ಲಿ ನೋಡಿದ್ರೆ, ಈ ಒಂದು ಸಾಕಷ್ಟು ಬೆಳವಣಿಗೆಗಳನ್ನ ನೋಡಿದ್ರೆ, ಏನು ಈ ಒಂದು ಇಡಿ ವಿಚಾರ ಇರ್ಬೋದು ಅಥವಾ ಮೂಡ ವಿಚಾರ ಇರ್ಬೋದು, ಈ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಒಂದು ಏನು ಪ್ರಕರಣ ಏನಿದೆ ಅದು ದಿನೇ ದಿನೇ ಸಾಕಷ್ಟು ಜಟಿಲ ಆಗ್ತಾ ಇರ್ತಕ್ಕಂಥದ್ದು, ಹಾಗೂ ರಾಜ್ಯ ಸರ್ಕಾರದ ಮೇಲೆ ಬಂದಿರುವಂತಹ ವಾಲ್ಮೀಕಿ ಹಗರಣ ಇರ್ಬೋದು, ಈಗ ಕಳೆದ 3-4 ದಿನಗಳಿಂದ ಅಬಕಾರಿ ಇಲಾಖೆಯ ವಿಚಾರದ ಹಗರಣಗಳಿರ್ಬೋದು ಅಥವಾ ಆರೋಪಗಳಿರ್ಬೋದು, ಹೀಗಾಗಿ ಆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವೆಲ್ಲರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಏನಿದೆ, ಇದು ಒಂದು ರೀತಿ ರಾಜ್ಯ ರಾಜಕಾರಣದಲ್ಲಿ ಒಂದು ಎಚ್ಚರಿಕೆಯ ಸಂದೇಶ ರವಾನೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂಕಿತ, ಧನ್ಯವಾದ ಯಶಸ್ಮತುರ್ ತಮ್ಮೆಲ್ಲ ಮಾಹಿತಿಗಾಗಿ. ನಂಗೆ ಕೆಳಗಿಳಿಸಿ ಕೆಳಗಿಳಿಸಿ ಕಡೆ.